ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಮನೆ ಗದ್ದೆ ತೋಟದಲ್ಲಿ ಇದ್ದೀನಿ. ಕನ್ನಡದಲ್ಲಿ ಒಂದು ಗಾದೆ ಇದೆ ಗೊತ್ತಾ, ದೂರದ ಬೆಟ್ಟ ನುಣ್ಣಗೆ. ಇದರಲ್ಲಿ ಹೊರಗಡೆ ನಾವು ಕೊಡಗ್ನವರು ಅಂತಂದರೆ ಅವ್ರದ್ದು ಇಮ್ಯಾಜಿನೇಷನ್ನು ಬೇರೆ ಥರ ಇರುತ್ತೆ. ವೆದರ್ ತುಂಬ ಚೆನ್ನಾಗಿದೆ, ಕಾಫಿ ತೋಟ, ಅಡಿಕೆ ತೋಟ, ವೆದರ್ ಚೆನ್ನಾಗಿರುತ್ತೆ ಅನ್ನೋ ಥರ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಆದರೆ ಇಲ್ಲಿ ನಮ್ಗಳ ಕತೆ ನೋಡ್ಬಿಟ್ರೆ, ಈ ಸಲ ಆ್ಯಕ್ಚುಲಿ ಪ್ರತಿ ವರ್ಷ ಏನು ಮಳೆ ಆಗುತ್ತೋ ಅದ್ರ ಮೂರಷ್ಟು ಮಳೆ ಈ ವರ್ಷ ಆಗಿದೆ. ಈ ಮಳೆ ಜಾಸ್ತಿ ಆಗಿರೋದ್ರಿಂದ ಏನೆಲ್ಲ ಅನಾಹುತ ಆಗಿದೆ ಅಂದರೆ ಬನ್ನಿ ತೋರಿಸ್ತೀನಿ ನೋಡಿ. ಇದು ಅಡಿಕೆ ಮತ್ತು ಕಾಫಿ. ಇದು ಈ ವರ್ಷ ಹಾಕಿರೋದು ಅಡಿಕೆ ಗಿಡಗಳು. ಇಲ್ಲಿ ಗ್ರೀನ್ ಏನು ಕಾಣಿಸ್ತಾ ಇದೆ ಅದೆಲ್ಲ ಭತ್ತ, ಭತ್ತ ನಾಟಿ ಮಾಡಿರೋದು. ನೀರು ಜಾಸ್ತಿಯಾಗಿ ನೋಡಿ, ಇದು ಮಧ್ಯ ದಾರಿ ಮಾಡಿರೋದು, ಬಟ್ ನೀರು ಜಾಸ್ತಿಯಾಗಿ ಫುಲ್ಲೆಲ್ಲ ಮಣ್ಣೆಲ್ಲ ಕುಸಿದೋಗ್ಬಿಟ್ಟಿದೆ. ನೀರು ಇವಾಗ ಸ್ವಲ್ಪ ಮಳೆ ಕಮ್ಮಿ ಆಗಿದೆ, ಬಟ್ ಆದರೂ ನೀರು ಕಮ್ಮಿ ಆಗಿಲ್ಲ. ಯಾಕೆಂದರೆ ಇದು ನೀರು ಭೂಮಿಯಿಂದ ಮೇಲ್ಗಡೆ ಉಕ್ತಾ ಇರೋದು, ಅಂದರೆ ಭೂಮಿಯಿಂದ ಜಲ ಬರ್ತಾ ಇರೋದು ಮೇಲಕ್ಕೆ. ಇದೆಲ್ಲ ಏನು ಬರ್ತಾ ಇದೆ, ಇದು ಭೂಮಿಯಿಂದ ಒಳಗಡೆಯಿಂದ ಬರ್ತಾ ಇರೋದು. ಇಲ್ಲೊಂದು ಕಡೆ ಇದರಲ್ಲಿ ಕ್ಲಿಯರ್ ಆಗಿ ಕಾಣಿಸುತ್ತೆ ನೀರಲ್ಲಿ ನೋಡಿ, ಮೇಲ್ಗಡೆ ಬರ್ತಾ ಇರೋದು. ಈ ಥರ ನೀರು ಜಾಸ್ತಿ ಇರೋದ್ರಿಂದ ನಾವು ಹಾಕಿರೋ ಬೆಳೆನೂ ಬರಲ್ಲ. ಇವಾಗ ನಾವು ಇಲ್ಲೆಲ್ಲ ಏನೇನು ಮಾಡಿದ್ವಿ, ಅಡಿಕೆ ಹಾಕಿದ್ವಿ, ಇದೆಲ್ಲ ವೇಸ್ಟ್. ಇವಾಗ ಮತ್ತೆ ಪುನಃ ಹೊಸದಾಗಿ ಮಾಡಬೇಕು. ಅದೇ ನಾನು ಹೇಳಿದ್ನಲ್ಲ, ಒಂದಿನ ಎರಡು ದಿನ ಇದ್ದೋಗಕ್ಕೆ ತುಂಬ ಚೆನ್ನಾಗಿರುತ್ತೆ. ಆದರೆ ಇಲ್ಲಿ ನಿಜವಾದ ಕಷ್ಟ ಇಲ್ಲಿರೋರು ಮಾತ್ರ ಅನುಭವಿಸ್ಬೇಕು. ಬನ್ನಿ, ನಮ್ಮ ಕಾಫಿ ಹಣ್ಣು ಕೊಯ್ತಾ ಇದ್ದಾರೆ, ನೋಡ್ಕೊ ಬರೋಣ. ಅಮ್ಮ ಹಾಯ್ ಮಾಡು. ಹಾಯ್ ಹೇಳಮ್ಮ. ಹಾಯ್ ಅಮ್ಮ ಹೇಳು. ಹಾಂ, ಹೇಗಿದ್ದಾರೆ ಎಲ್ಲರೂ? ಹಾನು ಈ ಅಡಿಕೆ ಮರಗಳು ಯೂಶ್ವಲಿ 5 ವರ್ಷ, ಒಂದು 5-6 ವರ್ಷಕ್ಕೆಲ್ಲ ಫಸಲು ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಆದರೆ ಈ ಅಡಿಕೆ ಮರಗಳಿಗೆ 10 ವರ್ಷ ಆಗಿದೆ. 10 ವರ್ಷ ಆದಮೇಲೆ ಇವಾಗ ಸ್ವಲ್ಪ ಸ್ವಲ್ಪ ಎಲ್ಲೆಲ್ಲೋ ಕಾಯಿ ಬಿಡ್ತಾ ಇದೆ. ಮೇನ್ ರೀಸನ್ ಏನು ಅಂತಂದರೆ ನೀರಿನಂಶ ಜಾಸ್ತಿಯಾಗಿ ಎಲ್ಲ ಗಿಡಗಳು ಹಾಳಾಗ್ಬಿಟ್ಟಿದೆ. ಆ್ಯಂಡ್ ಇಲ್ಲೂ ಅಷ್ಟೇ ನೋಡಿ, ಇಷ್ಟು ಜಾಗದಲ್ಲಿ ಈ ಕಡೆ ಕಾಫಿ ಗಿಡಗಳು ನಿಮಗೆ ಹೆಂಗೆ ಕಾಣಿಸ್ತಾ ಇದೆ, ಈ ಕಡೆ ಯಾವ ಥರ ಕಾಣಿಸ್ತಾ ಇದೆ. ಇಲ್ಲಿ ಫುಲ್ಲು ಎಲ್ಲ ಗಿಡಗಳು ಹೋಗ್ಬಿಟ್ಟಿದ್ದಾವೆ ನೋಡಿ. ಗಿಡಗಳೇ ಇಲ್ಲ, ಕಾಫಿ ಗಿಡಗಳು. ಇದು ಹೆಚ್ಚು ಕಮ್ಮಿ ಸುಮಾರು ಸಲ ಹೊಸದಾಗಿ ನೆಟ್ಟಿದ್ವಿ, ಬಟ್ ಶೀತ ಜಾಸ್ತಿಯಾಗಿ ಎಲ್ಲ ಸದೋಗ್ಬಿಟ್ಟಿದ್ದಾವೆ. ಮತ್ತೆ ಪುನಃ ಹೊಸದಾಗಿ ನೆಡಬೇಕು. ಆಮೇಲೆ ಈ ಅಡಿಕೆ ಗಿಡಗಳು ಅಷ್ಟೇ, ಇದನ್ನು ನಾವು ತುಂಬ ಸಲ ಹೊಸದಾಗಿ ನೆಟ್ಟಿದ್ದೀವಿ. ಆಮೇಲೆ ಆ್ಯಕ್ಚುಲಿ ನೋಡಿ, ಒಂದು ಅಡಿಕೆ ಮರ ಇಲ್ಲಿ ಇದು ಹೋಗಿದೆ. ಎಷ್ಟು ಬೇಜಾರಾಗುತ್ತೆ ಅಂತಂದರೆ, ಈ ಅಡಿಕೆ ಮರ ಬೆಳೆಯೋಕ್ಕೆ 4-5 ವರ್ಷ ಬೇಕು. 4-5 ವರ್ಷ ಒಂದು ಅಡಿಕೆ ಮರ ಇದನ್ನಾದ್ರು ಹೋಯಿತು ಅಂದರೆ ಎಷ್ಟು ಬೇಜಾರಾಗುತ್ತೆ ಅಂತಂದರೆ, 5-6 ವರ್ಷದಿಂದ ಕಷ್ಟಪಟ್ಟಿರೋದೆಲ್ಲ ನೀರಲ್ಲಿ ಹೋಮ ಮಾಡ್ದಂಗೆ. ರೈತರ ಜೀವನ ಅಷ್ಟು ಈಸಿಯೇನಿಲ್ಲ. ಅದೇ ನಾನು ಆವಾಗಲೇ ಹೇಳ್ದಂಗೆ, ದೂರದಿಂದ ನೋಡೋಕ್ಕೆಲ್ಲ ಚೆನ್ನಾಗಿರುತ್ತೆ, ಹತ್ತಿರದಲ್ಲಿ ಬಂದು ನೋಡಿದಾಗಲೇ ಗೊತ್ತಾಗೋದು ಯಾವ ಥರ ಇದೆ ಅಂತ. ಆ್ಯಂಡ್ ಇಲ್ಲಿ ನಮ್ಮೂರು ಪಕ್ಕದಲ್ಲೇ ನಮ್ಮೂರದು ಬೆಟ್ಟ ಬೇರೆ ಇದೆ, ಬೆಟ್ಟದ ಮೇಲಿಂದನೂ ನೀರು ಬರುತ್ತೆ. ಈ ಕಡೆ ಅಷ್ಟು ಶೀತ ಇಲ್ಲಲ್ಲ, ಈ ಕಡೆ ಅಷ್ಟು ಶೀತ ಕಡಿಮೆ, ಈ ಕಡೆ ಜಾಸ್ತಿ. ಈ ನೀರು ಮೇಲೆ ಕೆರೆಯಿಂದ ಬರ್ತಿರೋದ, ಎಲ್ಲ ಕಡೆ ನೀರು ಉಗ್ತಾ ಇದೆ ಅಲ್ಲ. ಈ ಗಿಡ ಈ ಕಾಫಿ ಗಿಡನೂ ಶೀತ ಜಾಸ್ತಿ ಆಗಿ ಹೋಗಿರೋದಲ್ವಾ, ಫುಲ್ ಬರ್ನ್ ಆಗೋಗ್ಬಿಟ್ಟಿದ್ದಂಗೆ. ಇದೆಲ್ಲ ರಿಪೇರಿ ಹಾಕ್ಬೇಕು ಇವಾಗ. ಇಲ್ಲಿ ಆಲ್ರೆಡಿ ಸ್ವಲ್ಪ ಕುದಿದಿಟ್ಟಿದೆ ಕಾಫಿ. ಹೋಗುವೆನು ನಾ ಹೋಗುವೆನು, ನಾ ನನ್ನ ಒಲುಮೆಯ ಗೂಡಿಗೆ, ಮಲೆಯ ನಾಡಿಗೆ, ಮಳೆಯ ಬೀಡಿಗೆ, ಸಿರಿಯ ಚೆಲುವಿನ ರೂಢಿಗೆ.